प्रवचन। हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्यनाथ गुरुपातु यो धीरो नवचंद्रिकां नवामृत गदा तीर्थ तांडवानि मेचे कृपते। सत्यनाताब्धिसम्भूतः सद्गो गणविजृम्भितः सत्याभिनवतीर्थेन्दुः सन्तापान् हन्तु सन्ततम्। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान्नोमि न्यायसुधारतान् श्रीसत्यात्मतीर्थगुरुभ्यो नमः। हरिः ओम्। परम पवित्रवादन्तः ಜನ್ಮ ಮನುಷ್ಯ ಜನ್ಮ ಮನುಷ್ಯ ಜನ್ಮ ಬಂದಿದೆ ಅಂಥೇಳಿ ನಾವು ತುಂಬ ಹೆಮ್ಮೆಯನ್ನು ಪಡೋದಲ್ಲ. ಮನುಷ್ಯ ಜನ್ಮ ಬಂದದ್ದಕ್ಕೆ ಹೆಮ್ಮೆಯನ್ನು ಪಡಬೇಕು. ಯಾವಾಗ ಅಂದರೆ ಅದಕ್ಕೆ ಹೇಳಿದ ಕೆಲಸವನ್ನು ಮಾಡಿ ಸಾಧನೆಯನ್ನು ಮಾಡಿ ಕೊಟ್ಟ ಭಗವಂತನಿಗೆ ವಾಯುದೇವರಿಗೆ ಅಂದರೆ ಈ ದೇಹವನ್ನು ಕೊಟ್ಟವರಿಗೆ ಸಂತೋಷ ಆಗುವಂತೆ ನಾವಿರಬೇಕು. ಪುನಃ ಪುನಃ ಸಾಧನ ಶರೀರವನ್ನು ಪಡೆಯುವಂತೆ ಆಗಬೇಕು. ಒಂದು ದಿವಸ ಗರ್ಭವಾಸವೇ ಇಲ್ಲದಂತೆ ಮಾಡಿಕೊಳ್ಳಲಿಕ್ಕೆ ತುಂಬ ಅಪರೂಪವಾದ ಜನ್ಮ ಅಂದರೆ ಮನುಷ್ಯ ಜನ್ಮ. ಈ ಜನ್ಮ ಬಂದಾಗ ಪ್ರಾಯಃ ನಾವೆಲ್ಲರೂ ಬರದೇ ಬರದೇ ಮನುಷ್ಯ ಜನ್ಮ ಬಂದಾಗ ಮಾಡಬಾರದನ್ನೇ ಮಾಡ್ತೇವೆ. ಇದು ಯಾರೋ ಒಬ್ಬರು ಇಬ್ಬರೂ ಅಲ್ಲ, ಭಾಗವತವೇ ಆ ಮಾತನ್ನು ಹೇಳಿದೆ. ಅಪರೂಪಕ್ಕೆ ಬಂದ ಜನ್ಮವನ್ನು ಪಡೆದು ಮಾಡಬಾರದ್ದನ್ನು ಮಾಡಿ ಹಾಳಾಗ್ತಾರೆ. ಸೃಷ್ಟ್ವಾ ಪುರಾಣಿ ವಿವಿಧಾನ್ ನ್ಯಜಯಾತ್ಮಶಕ್ತ್ಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತೈಸ್ತೈ ಅತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಬೋಧ ದಿಶಣಂ ಮುದಮಾಪ ದೇವಃ. ಇದು ಭಾಗವತ ಮನುಷ್ಯ ಜನ್ಮವನ್ನು ಅಥವಾ ಮನುಷ್ಯ ಶರೀರವನ್ನು ನಿರ್ಮಾಣ ಮಾಡಿದಂತಹ ಭಗವಂತನಿಗೆ ಅಥವಾ ಬ್ರಹ್ಮದೇವರ ಮುಖಾಂತರ ಮಾಡಿದ್ದ. ಅವರು ಎಕ್ಸ್ಪೆಕ್ಟ್ ಮಾಡೋದೇನು? ದೇಹ ಕೊಟ್ಟವರು ಈ ದೇಹದಲ್ಲಿ ಜೀವನನ್ನು ಇಟ್ಟಾಗ ಅವನು ಏನನ್ನು ಮಾಡಿದರೆ ಸಾರ್ಥಕ? ಬ್ರಹ್ಮಾವಬೋಧ ದಿಶಣಂ, ಬ್ರಹ್ಮಜ್ಞಾನ ಸಂಪಾದನೆಯನ್ನು ಮಾಡಿದರೆ ಇದು ಸಾರ್ಥಕ. ಆ ಶ್ಲೋಕದ ಅರ್ಥ ಏನು ಅಂದರೆ, ಬೇರೆ ಬೇರೆ ದೇಹಗಳನ್ನು ಸೃಷ್ಟ್ವಾ ಪುರಾಣಿ, ಪುರಗಳು ಅಂದರೆ ದೇಹ, ಬೇರೆ ಬೇರೆ ದೇಹಗಳನ್ನೆಲ್ಲ ದೇವರು ಜೀವನಿಗೆ ಸೃಷ್ಟಿ ಮಾಡಿದ. ವೃಕ್ಷಾನ್ ಮರಗಿಡಗಳು, ಸರೀಸೃಪ ನೆಲದ ಮೇಲೆ ಹರಿದಾಡುವ ಪ್ರಾಣಿಗಳು, ಪಶೂನ್ ಓಡಾಡುವ ಪಶುಗಳನ್ನು, ಖಗದಂಶ ಮತ್ಸ್ಯಾನ್ ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳು, ಜಲಚರಗಳು, ಇಷ್ಟೆಲ್ಲವನ್ನು ನಿರ್ಮಾಣ ಮಾಡಿದಾಗೂ ಯಾವುದೋ ಒಂದು ಕೊರತೆ ಇದೆ. ಕೊರತೆ ಅಂದರೆ ಸಣ್ಣ ಪುಟ್ಟದ್ದಲ್ಲ, ಪ್ರಧಾನವಾದದ್ದನ್ನೇ ನಾನು ಮಾಡಿಲ್ಲ ಅಂತ. ಹಾಗಾದರೆ ಯಾವುದು ಅದು ಪ್ರಧಾನ ಭಗವಂತನ ದೃಷ್ಟಿಯಲ್ಲಿ ಅಂದರೆ, ಮನುಷ್ಯ ದೇಹವನ್ನು ನಿರ್ಮಾಣ ಮಾಡಿದ ಮೇಲೆ ತುಂಬ ಆನಂದ ಆಯಿತಂತೆ, ನನ್ನ ಇವತ್ತಿನ ಸೃಷ್ಟಿ ಪರಿಪೂರ್ಣ ಆಯಿತು. ಯಾಕೆ ಮನುಷ್ಯ ದೇಹವನ್ನು ಕೊಟ್ಟು ಪರಿಪೂರ್ಣತೆಯನ್ನು ಭಗವಂತ ಅಂದುಕೊಂಡದ್ದು ಅಂದರೆ, ಬ್ರಹ್ಮಾವಬೋಧ ದಿಶಣಂ, ಬ್ರಹ್ಮಜ್ಞಾನ ಸಂಪಾದನೆ ಮಾಡಲಿಕ್ಕೆ ಬೇರೆ ಯೋನಿಯಲ್ಲಿ ಸಾಧ್ಯ ಇಲ್ಲ. ಮನುಷ್ಯನಾಗಿ ಹುಟ್ಟಿದಾಗ ತತ್ವಜ್ಞಾನ ಸಂಪಾದನೆ ಮಾಡಿ ಭಗವಂತನನ್ನು ಚೆನ್ನಾಗಿ ತಿಳಿದು ಬಂಧನದ ಬಿಡುಗಡೆಯನ್ನು ಮಾಡಿಕೊಳ್ಳಬಹುದು. ಆದರೆ ನಾವು ಮಾಡೋದೇನು ಅನ್ನೋದನ್ನು ಭಾಗವತ ಹೇಳುತ್ತೆ. ಪ್ರಾಪ್ತಾನ್ ರಜಾತಿಂ ತ್ವಿಹಯೇ ಚ ಜಂತವಃ. ಏನೋ ಅಪರೂಪ ಮನುಷ್ಯ ಜನ್ಮ ಬಂದಿದೆ, ಸಾಧನೆ ಮಾಡಿಕೊಳ್ಳೋರೆಷ್ಟು? ತುಂಬ ತುಂಬ ಕಡಿಮೆ.
ಜ್ಞಾನಕ್ರಿಯಾ ದ್ರವ್ಯ ಕಲಾಪ ಸಂಭೃತ. ಜ್ಞಾನ ಇದೆ, ಒಳ್ಳೆಯ ಸಂಪತ್ತಿದೆ, ಎಲ್ಲವೂ ಇದೆ. ಆದರೆ ನಚೇದ್ಯತೆ ನನ್ನ ಅಪುನರ್ಭವಾಯ ಭೂಯೋ ವನೌಕ ಇವ ಯಾಂತಿ ಬಂಧನಂ. ವನೌಕ ಅಂದರೆ ಓಕಸ್ ಅಂದರೆ ಮನೆ, ವನ ಅಂದರೆ ನಿಮಗೆಲ್ಲ ಗೊತ್ತು ಅರಣ್ಯ. ಅರಣ್ಯವೇ ಮನೆಯಾಗಿ ಉಳ್ಳದ್ದು ಅಂದರೆ ಕೋತಿಗಳು ಅಂತ. ಪ್ರಾಣಿಗಳು ಹೌದು, ಸಹಜವಾಗಿ ಕೋತಿಗಳಿಗೆ ಈ ಮಾತಂತಾರೆ. ನಮ್ಮ ಮನಸ್ಸು ಕೋತಿಯಂತೆ ಚಂಚಲ ಅಲ್ಲ, ಒಂದು ಕಡೆ ಅದಿರೋದಿಲ್ಲ. ಹಾಗೆ ಚಾಂಚಲ್ಯದಿಂದ ನಾವೇನು ಮಾಡ್ತೇವೆ, ಪುನಃ ಪುನಃ ಸಂಸಾರದಲ್ಲಿ ಬಿದ್ದು ಒದ್ದಾಡುವ ಹೀನಯೋನಿಯನ್ನು ಪಡೆಯುವಂತಹ ಕೆಲಸವನ್ನು ಮಾಡಿಕೊಳ್ತೇವೆ ವಿನಃ ಆತ್ಮೋದ್ಧಾರಕ್ಕೆ ಬೇಕಾದ ಕೆಲಸವನ್ನು ನಾವು ಮಾಡಿಕೊಳ್ಳೋದಿಲ್ಲ ಅಂತ. ಹಾಗಾದರೆ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕಾದರೆ ಸುಲಭವಾದ ಮಾರ್ಗ ಯಾವುದು, ಮೊದಲನೇ ಸ್ಟೆಪ್ ಯಾವುದು? ಅದು ಮುಖ್ಯವಾಗಿ ಶಾಸ್ತ್ರದಲ್ಲಿ ಹೇಳೋದು ಸಜ್ಜನರ ಸಹವಾಸ, ಎಲ್ಲಕ್ಕಿನ್ನ ಮಿಗಿಲಾಗಿ ಗುರುಗಳ ಅನುಗ್ರಹ ಸಂಪಾದನೆ ಮಾಡು. ಗುರುಗಳ ಅನುಗ್ರಹ ನಮಗೆ ಇತ್ತು ಅಂತಾದರೆ ಜೀವನದಲ್ಲಿ ತುಂಬ ಎತ್ತರಕ್ಕೆ ಬರಬಹುದು. ನಮಗೆ ಅನಿಸುತ್ತೆ ಏನಿದೆಲ್ಲ ಸಾಧ್ಯ ಇದೆಯಾ, ಮಹಾಭಾರತವೋ ಅಥವಾ ಉಪನಿಷತ್ತುಗಳೋ, ಭಾಗವತದಲ್ಲಿ ಕೆಲವು ಕಥೆಗಳು ಗುರುಗಳನ್ನು ಆರಾಧನೆ ಮಾಡಿದ್ದಕ್ಕೆ, ಗುರುಗಳ ಸೇವೆಯನ್ನು ಮಾಡಿದ್ದಕ್ಕೆ ಉದ್ಧಾರ ಆದದ್ದು ನಾವು ಕೇಳ್ತೀವಿ. ಉಪಮನ್ಯುವಿನ ಕಥೆಯನ್ನು ಕೇಳ್ತೇವೆ, ಉಪನಿಷತ್ತುಗಳಲ್ಲಿ ಜಾಬಾಲ ಸತ್ಯಕಾಮನ ಕಥೆಯನ್ನು ಕೇಳ್ತೇವೆ. ವೇದವ್ಯಾಸ ದೇವರು ಒಂದು ಸೂತ್ರವನ್ನೇ ಮಾಡಿಟ್ಟಿದ್ದಾರೆ, ಗುರುಗಳ ಅನುಗ್ರಹ ಮುಖ್ಯವೋ, ಪಾಂಡಿತ್ಯ ಸಂಪಾದನೆ ಮಾಡೋದು ಮುಖ್ಯವೋ ಅಂದಾಗ ಓಂ ಲಿಂಗಭೂಯಸ್ತ್ವಾತ್ ತದ್ದಿಬಲೀಯ ಸ್ಥದಪಿ ಓಂ, ಒಂದು ಎರಡು ಮೂರು ಸೂತ್ರಗಳನ್ನು ವೇದವ್ಯಾಸ ದೇವರು ಮಾಡಿಕೊಟ್ಟಿದ್ದಾರೆ. ಪಾಂಡಿತ್ಯವನ್ನು ಯಾರು ಬೇಕಾದರೆ ಸಂಪಾದನೆ ಮಾಡಬಹುದು, ಆದರೆ ಗುರು ಅನುಗ್ರಹ ಇದೆಯಲ್ಲ ಅದು ಶುಶ್ರೂಷೆಯಿಂದ ಸಾಧ್ಯ, ಗುರುಗಳನ್ನು ಸಂತೋಷಪಡಿಸಿದರೆ ಸಾಧ್ಯ ಅಂತ. ಇದೆಲ್ಲ ಉಪನಿಷತ್ತುಗಳಲ್ಲಿ ಬಂದ ಕಥೆಗಳು, ಮಹಾಭಾರತದಲ್ಲಿ ಬಂದದ್ದು. ನಮಗೆಲ್ಲೋ ಒಂದು ತವಕ ಇರುತ್ತೆ ಸಜ್ಜನರಿಗೆ, ಇಡೀ ಜಗತ್ತನ್ನೆಲ್ಲ ನಾವು ಮೆಚ್ಚಿಸ್ಲಿಕ್ಕೆ ಆಗೋದೂ ಇಲ್ಲ, ಅದು ನಮಗೆ ಸಾಧ್ಯವೂ ಇಲ್ಲ, ಅದರ ಅನಿವಾರ್ಯತೆಯೂ ನಮಗಿಲ್ಲ. ಸಜ್ಜನರಿಗೆ ಒಂದು ಮೂಲೆಯಲ್ಲಿ ಇರುತ್ತೆ. ಉಪನಿಷತ್ತಿನಲ್ಲಿ ಒಂದು ಘಟನೆ ಆಯಿತು, ಗುರುಗಳ ಸೇವೆಯನ್ನು ಮಾಡಿದ, ಉದ್ಧಾರ ಆದ, ಇವೆಲ್ಲ ಹೇಳ್ತೀರಿ. ನಮ್ಮ ನಿಮ್ಮ ಜೀವನದಲ್ಲಿ ನಮ್ಮ ಯತಿ ಪರಂಪರೆಯಲ್ಲೋ ಗುರು ಪರಂಪರೆಯಲ್ಲೋ ಗುರುಗಳ ಸೇವೆಯನ್ನು ಮಾಡಿ ವಿಶೇಷವಾದ ಔನ್ನತ್ಯವನ್ನು ಪಡೆದವರು ಯಾರಾದರೂ ಇದಾರಾ ಅಂತ ನಮಗೆ ಕ್ವಶ್ಚನ್ ಬಂದಾಗ ಮೂಕೀಭಾವ ಪ್ರಸಂಗ ಅತಂತಾಗಿ ಬಿಡುತ್ತೆ. ಇಲ್ಲಪ್ಪ ಅಂತ, ಹಾಗಿಲ್ಲ, ನಾವು ಅವಲೋಕನ ಮಾಡಿಲ್ಲ. ನಮ್ಮ ನಿಮ್ಮ ಜೀವನದಲ್ಲೇ ಗುರುಗಳು ಮಂತ್ರಾಕ್ಷತೆಯನ್ನು ಕೊಟ್ಟಾಗ, ಗುರುಗಳು ನಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿದಾಗ ಬೇಕಾದಷ್ಟು ಮೇಲೆ ಬಂದಿರ್ತವೆ, ನಮಗೆ ಅದರ ಬಗ್ಗೆ ಎಚ್ಚರಿಕೆ ಇರೋದಿಲ್ಲ. ಆದರೆ ಅನೇಕ ಯತಿಗಳ, ಅನೇಕ ದಾಸರ, ಅನೇಕ ಸಜ್ಜನರ ಜೀವನವನ್ನು ನಾವು ನೋಡಿದಾಗ, ಓ, ಗುರುಗಳ ಅನುಗ್ರಹ ಇದ್ದರೆ ಏನು ಬೇಕಾದ್ರೆ ಸಾಧಿಸ್ಬೋದು ಅಂತ. ಅದರಲ್ಲಿ ಅತೀ ಮುಖ್ಯವಾಗಿ ಪೂರ್ಣ ಗುರುವನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರು, ಏನನ್ನು ಮಾಡಿದರೂ ಗುರುಗಳಿಂದಲೇ ಆಯಿತು, ಗುರುವಂತರ್ಯಾಮಿಯಾದ ಭಗವಂತನಿಂದಲೇ ಆಯಿತು ಅನ್ನುವಂತಹ ಅದ್ಭುತವಾದ ವ್ಯಕ್ತಿತ್ವ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರದು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು, ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು. ಸತ್ಯನಾಥರು ಅಂದರೆ ಪಾಂಡಿತ್ಯದ ಮೇರು ಪರ್ವತ, ಪಂಚಾಭಿನವ ತೀರ್ಥರು ಅಂತ ಅವರನ್ನು ಕರೆಯುವ ಪದ್ಧತಿ ವಿದ್ವತ್ ಪ್ರಪಂಚದಲ್ಲಿ. ಅವರ ಗ್ರಂಥಗಳನ್ನು ಅಭಿನವ ಅಂತ ಹೆಸರಿಟ್ಟಿದ್ದಾರೆ, ಅಭಿನವ ಚಂದ್ರಿಕಾ, ಅಭಿನವ ಅಮೃತ ಹೀಗೆಲ್ಲ. ಆ ದಿಶೆಯಲ್ಲಿ ಅವರು ಐದು ಗ್ರಂಥಗಳನ್ನು ನಿರ್ಮಾಣ ಮಾಡ್ತೇನೆ ಅಂದಿದ್ದರು. ಇನ್ನೊಂದು ಗ್ರಂಥ ನಿರ್ಮಾಣ ಮಾಡಲಿಕ್ಕಾಗಿಲ್ಲ, ನಾಲ್ಕು ಗ್ರಂಥಗಳನ್ನು ಸತ್ಯನಾಥರು ನಿರ್ಮಾಣ ಮಾಡಿದರು. ಈಗೇನು ಕಥಾನಾಯಕರಾದ ಸತ್ಯಾಭಿನವ ತೀರ್ಥರು ಅಂತ ಇದ್ದಾರೆ, ಈ ಪುಣ್ಯಾತ್ಮರು ಮಠದಲ್ಲಿ ಇದ್ದವರು, ಶುದ್ಧ ಆಚಾರ ಸಂಪನ್ನರು, ಗುರುಗಳ ಸೇವೆಯನ್ನು ಚೆನ್ನಾಗಿ ಮಾಡಿಕೊಂಡು ಇದ್ದವರು. ನಮ್ಮ ಗುರುಗಳು ಇವರ ಚರಿತ್ರೆಯನ್ನು ಹೇಳುವ ಸಂದರ್ಭದಲ್ಲಿ ಹೀಗೆ ಹೇಳಿದ್ದು ಉಂಟು, ಸ್ವಲ್ಪ ವರ್ಷನೂ ವ್ಯತ್ಯಾಸವೂ ಉಂಟು, ಏನಿಲ್ಲ, ಬಹಳ ವಿರೋಧ ಏನು ಬರೋದಿಲ್ಲ. ಅತಿಯಾದ ಪಾಂಡಿತ್ಯ ಇವರಿಗೆ ಇರಲಿಲ್ಲ, ಗ್ರಂಥಗಳನ್ನೆಲ್ಲ ರಚನೆ ಮಾಡುವ ಪಾಂಡಿತ್ಯ ಇರಲಿಲ್ಲ. ಅಧ್ಯಯನವನ್ನು ಮಾಡಿದರು, ಪಾರಾಯಣಾದಿಗಳನ್ನು ಮಾಡೋರು, ಆಚಾರವಂತರಾಗಿ ಇದ್ದರು. ಪ್ರಾಯ ಸತ್ಯನಾಥರ ಕಾಲದಲ್ಲಿ ವಿದ್ವತ್ ಪ್ರಪಂಚ ತುಂಬ ಚೆನ್ನಾಗಿತ್ತು, ವಿದ್ವತ್ ತಲ್ಲಜರು ಮಠದಲ್ಲೇ ಇದ್ದರು. ಸತ್ಯನಾಥರು ಯಾವುದೋ ಒಬ್ಬ ವಿದ್ವಾಂಸನನ್ನು ಕರೆದು ಪೀಠವನ್ನು ಕೊಡ್ತಾರೆ ಅಂತ ಅಂದುಕೊಂಡರೆ
ಈ ಪುಣ್ಯಾತ್ಮರು ಸತ್ಯಾಭಿನವರನ್ನು ಅಂದರೆ ಇವರ ಪೂರ್ವಾಶ್ರಮದ ಹೆಸರು ನರಸಿಂಹಾಚಾರ್ಯರು ಅಂತ, ಕೇಶವಾಚಾರ್ಯರು ಅಂತಲೂ ಒಂದು ನಾಮಾಂತರ ಉಂಟು ಅಂತ ಹೇಳ್ತಾರೆ. ಇರಲಿ, ಹೆಸರಿನಲ್ಲಿ ಏನು ವಿವಾದ ಇಲ್ಲ. ಅವರನ್ನು ಕರೆದು ಆಶ್ರಮ ಕೊಟ್ರಂತೆ. ತುಂಬ ಜನಕ್ಕೆ ಆಶ್ಚರ್ಯವೂ ಆಯಿತು, ಸ್ವಲ್ಪ ಬೇಸರವೂ ಆಯಿತು. ಮಹಾಮಹಾ ವಿದ್ವಾಂಸರು ಇದ್ದಾಗ ಇವರಿಗೆ ಯಾಕೆ ಕೊಡಬೇಕು? ಮುಖ್ಯ ಏನು ಗೊತ್ತಾ, ಪೀಠದಲ್ಲಿ ವಿದ್ವಾಂಸರು ಯಾಕೆ ಬರಬೇಕಾಗಿತ್ತು ಅಂದರೆ, ಅವತ್ತಿನ ಕಾಲದಲ್ಲಿ ವಾಕ್ಯಾರ್ಥವನ್ನು ಮಾಡಿ ಮಧ್ವ ಸಿದ್ಧಾಂತದ ಮಂಡನೆಯನ್ನು ಮಾಡುವ ಅನಿವಾರ್ಯತೆ ಇತ್ತು. ಯಾರಾದರೂ ಪರಮಾದಿಗಳು ಬಂದು ವಾಕ್ಯಾರ್ಥವನ್ನು ಮಾಡಿದಾಗ ಒಂದು ವೇಳೆ ಪೀಠಾಧಿಪತಿಗಳು ಅವರಿಗೆ ಉತ್ತರವನ್ನು ಕೊಟ್ಟಿಲ್ಲ, ಅಥವಾ ಆ ಸಂಸ್ಥಾನದಲ್ಲಿ ಉತ್ತರ ಕೊಡುವ ವಿದ್ವಾಂಸರು ಇಲ್ಲ ಅಂತ ಆಗಿಬಿಟ್ರೆ, ಅವನಿಗೆ ಜಯಪತ್ರವನ್ನು ಬರೆದು ಕೊಡೋದಲ್ಲದೆ ಅವನ ಮತವನ್ನೇ ಅನುಸರಣೆ ಮಾಡುವಂತಹ ಅನಿವಾರ್ಯತೆಗಳು ಇದ್ದವು. ಅಕಾಟ್ಯವಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಸಿದ್ಧಾಂತವನ್ನು ಅದ್ಭುತವಾಗಿ ಮೆರೆಸಿದಂತಹ ಪದ್ಮನಾಭಾದಿ ಯತಿಗಳು ಅವರಿಂದ ರಕ್ಷಣೆಯನ್ನು ಮಾಡಿಕೊಂಡು ಬಂದಂತಹ ಈ ಸಿದ್ಧಾಂತವನ್ನು ರಕ್ಷಣೆ ಮಾಡಬೇಕು ಅಂದರೆ ಯೋಧರು ಬೇಕು. ಅದ್ಭುತವಾಗಿ ಯುದ್ಧವನ್ನು ಮಾಡುವಂತಹ, ಇದು ಯುದ್ಧ ಅಂದರೆ ಬಾಣ ಬಿಡೋದಲ್ಲ, ಪರವಾದಿಗಳನ್ನು ನಿಗ್ರಹ ಮಾಡುವಂತಹ ಬುದ್ಧಿಯ ಕೌಶಲ್ಯ. ಹಾಗಾಗಿ ನಮ್ಮ ಜಯತೀರ್ಥ ಸ್ತುತಿಯಲ್ಲಿ ಅಂತಾರಲ್ಲ, ಈನಾಗಾಹಿ ಸಮಸ್ತ ಶಾಸ್ತ್ರ ಪ್ರತನಾ ರತ್ನಾಕರೋ ಲೀಲಯ ಈನಾಖಂಡಿ ಸುಕುವಾದಿ ಸರ್ವ ಸುಭಟ ಸ್ತೋಮೋ ವಚ ಸಾಯಕೈಹಿ. ಮಾತೆಂಬ ಬಾಣಗಳಿಂದ ಎಲ್ಲ ವಾದಿಗಳನ್ನು ನಿಗ್ರಹ ಮಾಡಿದವರು ಜಯತೀರ್ಥರು ಅಂತ. ಇಂತಿಂಥ ಮಹಾನುಭಾವರು ಬಂದಂತಹ ಪರಂಪರೆಗಳಲ್ಲಿ ವಿದ್ವಾಂಸರು ಬೇಕಾಗಿತ್ತು. ಸತ್ಯನಾಥರು ಪೂರ್ಣ ಅನುಗ್ರಹ ಮಾಡಿ, ಸತ್ಯಾಭಿನವರಿಗೆ ಆಶೀರ್ವಾದ ಮಾಡಿ ಸನ್ಯಾಸವನ್ನು ಕೊಟ್ಟು ಸತ್ಯಾಭಿನವ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ. ಅವರಿಗೂ ಆಶ್ಚರ್ಯ. ರಾಮದೇವರನ್ನು ಮುಟ್ಟುವ ಭಾಗ್ಯ ಮೂಲರಾಮದೇವರನ್ನು, ಮೂಲ ಸೀತಾದೇವಿಯರನ್ನು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಕರಾರ್ಚಿತ ಪ್ರತಿಮೆಗಳನ್ನು ಮುಟ್ಟೋದು, ಸ್ವಯಂ ವೇದವ್ಯಾಸ ದೇವರೇ ಕೊಟ್ಟಂತಹ ವ್ಯಾಸಮುಷ್ಟಿಗಳನ್ನು ಮುಟ್ಟುವುದು ಅಂದರೆ ಅನಂತ 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 ಜನ್ಮದ ಪುಣ್ಯ. ದೇವರೇ ಒಲಿದು ಬಂದು ಅನುಗ್ರಹವನ್ನು ಮಾಡಿದ್ದಾನೆ, ಆಗಲಿ. ಆದರೆ ಒಂದು ಕೊರತೆ, ಸತ್ಯನಾಥರ ಶಿಷ್ಯರು ಅಂತ ಹೇಳಿಕೊಳ್ಳಬೇಕಾದರೆ ಪಾಠ ಪ್ರವಚನ ಆಗಬೇಕಲ್ಲ. ಅದಕ್ಕೆ ಅವರು ಮೊದಲು ಮಾಡಿದ್ದು, ಇಷ್ಟು ಅನುಗ್ರಹ ಮಾಡಿದಂತಹ ಗುರುಗಳ ಪಾದ ಪೂಜೆಯನ್ನು ಮೊದಲು ಮಾಡೋದು. ಪ್ರಾಯ ನೀವೆಲ್ಲ ಸಂಸ್ಥಾನ ಪೂಜೆಯನ್ನು ಗಮನಿಸಿರಬಹುದು. ಸಂಸ್ಥಾನ ಪೂಜೆಯನ್ನು ಮಾಡಿ ಆದ ಮೇಲೆ ಸ್ವಾಮಿಗಳು ದೀಕ್ಷಾವಸ್ತ್ರ ವಿಸರ್ಜನೆಯನ್ನು ಮಾಡಿ ಆದ ಮೇಲೆ ಪೆಟ್ಟಿಗೆಗೆ ನಮಸ್ಕಾರ ಮಾಡಿ ಪಾದುಕೆಯ ಪೂಜೆಯನ್ನು ಮಾಡ್ತಾರೆ. ನೀವೆಲ್ಲ ನೋಡಿರ್ತೀರಿ ಸ್ವಾಮಿಗಳು ಪೂಜೆಯನ್ನು ಮಾಡಿದ್ದು. ಪಾದುಕೆಯ ಪೂಜೆಯನ್ನು ಮಾಡುವ ಪದ್ಧತಿ, ಗುರುಗಳ ಪಾದ ಪೂಜೆಯನ್ನು ಮಾಡಿ ಹಸ್ತೋದಕಾದಿಗಳನ್ನು ಕೊಡುವಂತಹ ಪದ್ಧತಿ. ಸತ್ಯಾಭಿನವರ ಕಾಲದಲ್ಲಿ ಇವರೇನು ಮಾಡೋರು, ಬೆಳಗ್ಗೆ ಎದ್ದ ಕೂಡಲೇ ಮೊದಲು ಪಾದುಕಾ ದರ್ಶನ, ಅದನ್ನು ಮಾಡಿ ಅದನ್ನು ಅವರು ಕಣ್ಣಿಗೆ ಒತ್ತಿಕೊಂಡ್ರು ಅಂದರೆ ಆ ದಿನ ಎಲ್ಲ ಚೆನ್ನಾಗಿ ನಡೆಯೋದಂತ. ಅಷ್ಟು ಅವರಿಗೆ ವಿಶ್ವಾಸ ಗುರುಗಳಲ್ಲಿ. ಏನ ಗುರುಗಳ ಅನುಗ್ರಹ ಇವರ ಮೇಲೆ ಮುಂದೆ ಇದೆ. ಸತ್ಯಾಭಿನವ ತೀರ್ಥರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಟಿಪ್ಪಣಿಯನ್ನು ಬರೆದಂತಹ ಟಿಪ್ಪಣಿಕಾರರದು. ಯಾವ ವ್ಯಕ್ತಿ ಸಾಮಾನ್ಯರಾಗಿದ್ದರೂ ಪರವಾದಿ ನಿಗ್ರಹವನ್ನು ಮಾಡುವುದಲ್ಲದೆ ಮುಂದೆ ಓದುವ ಪೀಳಿಗೆಗೆ ಟಿಪ್ಪಣಿಯನ್ನು ರಚನೆ ಮಾಡುವಂತಹ ಟಿಪ್ಪಣಿಕಾರರಾಗುವ ಮಟ್ಟಕ್ಕೆ ಬೆಳೆದದ್ದು ಆ ಗುರುಗಳ ಅನುಗ್ರಹದಿಂದ. ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರಂ ಅಂತ ಇದು ನಮ್ಮ ನಿಮ್ಮ ಜೀವನದಲ್ಲಿ ನಾವು ಗಮನಿಸಬೇಕು. ನಾವು ಎಲ್ಲೋ ಹೋಗ್ತೇವೆ, ಯಾರ್ದೋ ದರ್ಶನ ಮಾಡ್ತೇವೆ, ಅಲ್ಲಿ ಊಟ ಚೆನ್ನಾಗಿತ್ತು ಅಂದರೆ ಮಹಾನುಭಾವರು ಊಟ ಚೆನ್ನಾಗಿತ್ತು ಅಂತೇವೆ. ಇಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು ನಮ್ಮ ನಿಮ್ಮ ಜೀವನ. ಗುರುಗಳನ್ನು ನಾವು ದರ್ಶನ ಮಾಡಿದಾಗ ಗುರುಗಳೇ ನಿಮ್ಮಲ್ಲಿರುವಂತಹ ವೈರಾಗ್ಯದ ಕೆಲವು ಭಾಗವನ್ನು ಚೂರು ನಮಗೆ ಅನುಗ್ರಹ ಮಾಡಿ, ನಿಮಗಿರುವ ಗುರುಭಕ್ತಿ ನಮಗೆ ಸ್ವಲ್ಪ ಆದರೂ ಕೊಡಿ. ದೇವರ ಅನುಗ್ರಹ ಆಗಬೇಕು ಅಂದರೆ ಮುರು ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಸತಾಂ ಪ್ರಸತ್ತೇ ಚ ನಿರಂತರಾಯಿ ಅಂತ ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ. ಪ್ರಾಯ ಎಲ್ಲರಿಗೂ ಬರುವ ಈ ಪದ್ಯ ಸುಮಧ್ವ ವಿಜಯ ಮೊದಲನೇ ಸರ್ಗದಲ್ಲಿ ಬರುವ ಪದ್ಯ ಇದು. ದೇವರು ನಿನ್ನನ್ನು ನೋಡಬೇಕಾದರೆ, ದೇವರ ಅನುಗ್ರಹ ನಿನಗಾಗಬೇಕಾದರೆ ಅದು ಭಗವಂತನ ಭಕ್ತಿಯ ಮುಖಾಂತರ, ಗುರುಗಳ ಭಕ್ತಿಯ ಮುಖಾಂತರ ದೇವರನ್ನು ನಾನು ಆರಾಧನೆ ಮಾಡಬೇಕಂತ. ಅಂದರೆ ಗುರುಗಳ ಪೂರ್ಣಾನುಗ್ರಹವನ್ನು ಪಡೆದವನು ದೇವರ ಆರಾಧನೆ ಮಾಡಿದರೆ ದೇವರು ಕೇಳಿಸಿಕೊಳ್ತಾನಂತೆ, ಇಲ್ಲಾಂದ್ರೆ ಕೇಳಿಸಿಕೊಳ್ಳೋದಿಲ್ಲಂತೆ. ಗುರು ಭಕುತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕತೆ ನಿತ್ಯ
ಕೇಳುತ್ತಿರಬೇಕು, ವಿರುಗತಿ ಬೇಕು, ವಿಷ್ಣುವಿನಾರಾಧನೆ ಬೇಕು, ವರಮಂತ್ರ ಜಪ ಬೇಕು, ತಪಬೇಕು ಪರಗತಿಗೆ ಶ್ರೀಹಯವದನನ ಪರಮಾನುಗ್ರಹ ಬೇಕು, ವಿಷಯ ನಿಗ್ರಹಿಸಬೇಕು, ಗುರುಭಕುತಿ ಬೇಕು. ವಾದಿರಾಜರು ಅಂತಾರೆ, ದೇವರ ಅನುಗ್ರಹಕ್ಕೆ ಮೊದಲನೇ ಸ್ಟೆಪ್ಪು, ನಾವು ಯಾವುದೋ ಒಂದು ದೊಡ್ಡ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೋಬೇಕು. ಆ ರೂಮೆಲ್ಲ ತೆಗೆದಿದೆ, ಏನು ತೊಂದರೆ ಇಲ್ಲ, ರೂಮಲ್ಲಿ ಕರೆಂಟ್ ಇದೆ, ಎಲ್ಲ ಇದೆ. ಆದರೆ ಆ ರೂಮ್ಗೆ ಹೋಗ್ಬೇಕಾದ್ರೆ ಮೇಯ್ನ್ ಡೋರೇ ತೆಗೆದಿಲ್ಲ. ಆ ರೂಮಲ್ಲಿ ಹೋಗೋದೇನು, ರೂಮನ್ನು ನೋಡ್ತಾ ಇರಬೇಕಷ್ಟೇ. ಹಾಗಾದರೆ ನೀನು ಆ ರೂಮಲ್ಲಿ ಹೋಗಿ ಕಂಫರ್ಟಬಲ್ ಆಗಿ ಕೂಡಬೇಕು ಅಂದರೆ ಮೇಯ್ನ್ ಡೋರ್ ಓಪನ್ ಆಗಬೇಕಲ್ಲ. ಆ ಮೇಯ್ನ್ ಡೋರ್ ಕೀ ಯಾವುದು ಅಂದರೆ ಗುರುಗಳಂತ, ಗುರುಗಳ ಕಾರುಣ್ಯ. ಅದಿದ್ದರೆ ಮಾತ್ರ ದೇವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಈ ದಿಶೆಯಲ್ಲಿ ಬೇಕಾದಷ್ಟು ನಾವು ದಾಸರ ಪದಪದ್ಯಗಳನ್ನು ಕೇಳಿದ್ದೀವಿ. ಸ್ಮರಿಸೋ ಗುರುಗಳ ಮನವೇ, ಸ್ಮರಿಸೋ ಗುರುಗಳ, ಸ್ಮರಿಸೋ ಗುರುಗಳ ನಿನಗೆ ಪರಮ ಮಂಗಳ, ದುರಿತ ಪರವಕ್ಕೆ ಪವಿ ಎಂದು ತಿಳಿದು. ಗುರುಸ್ಮರಣೆಯಿಂದ ಸಕಲ ಪತ್ತು ಪರಿಹಾರ, ಗುರುಸ್ಮರಣೆಯಿಂದ ಸಕಲ ಸಂಪದವು ನಿನಗೆ, ಗುರುಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರುಸ್ಮರಣೆಯಿಂದ ಹರಿಯೊಲಿದು ಪೊರೆವ. ಸ್ಮರಿಸೋ ಗುರುಗಳ ಮನವೇ, ಸ್ಮರಿಸೋ ಗುರುಗಳ, ಗುರುಗಳಿಂದ ಅಧಿಕ ಇನ್ನಾರಾಪ್ತರು ನಿನಗೆ, ಗುರುಗಳೇ ಪರಮ ಹಿತರು ನೋಡು. ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ, ದುರಿತಗಳ ಕಳೆವನು ಸುಖಗರವ ನೋಡು. ಸ್ಮರಿಸೋ ಗುರುಗಳ ಮನವೇ, ಸ್ಮರಿಸೋ ಗುರುಗಳ. ತುಂಬ ದಾಸರು ಅನುಭವಿಸಿ ಇದನ್ನು ಹೇಳ್ತಾರೆ. ಯತಿ ಪರಂಪರೆಯಲ್ಲೂ ಈ ತರಹದ ನೂರಾರು ಘಟನೆಗಳನ್ನು ದೇವರು ನಮಗೆ ವಿಶ್ವಾಸ ಬರಲಿ ಅನ್ನೋದಕ್ಕೆ ತೋರಿಸ್ಯಾನೆ. ಸತ್ಯಾಭಿನವ ತೀರ್ಥರ ಜೀವನದಲ್ಲಿ ಹತ್ತಾರು ಪವಾಡಗಳಾಗಿದೆ. ಬಹಳ ದೊಡ್ಡವರು ಗ್ರಂಥವನ್ನು ರಚನೆ ಮಾಡಿದ್ದಾರೆ, ಇಷ್ಟೇ ಆದರೆ ನಮಗೆ ವಿಶ್ವಾಸ ಕಡಿಮೆ. ಯಾವುದಾದ್ರೂ ಪವಾಡಗಳು ಆದಾಗ ನಾವು ತುಂಬ ನಂಬ್ತೇವೆ. ಅನ್ನೋದಕ್ಕೆ ಅವರು ಪವಾಡ ಮಾಡಬೇಕು ಅಂತಲ್ಲ, ಬೇಕಾದ್ದು ಮಾಡಬಹುದು, ಸಹಜವಾಗಿ ಆದದ್ದು. ಗುರುಗಳನ್ನು ನಂಬಿದ್ದಕ್ಕೆ ಆಪತ್ತುಗಳನ್ನು ಭಗವಂತ ಕೊಟ್ಟು ಇವರ ನಂಬಿಕೆಯನ್ನು ಟೆಸ್ಟ್ ಮಾಡೋನಂತೆ, ನೋಡುವ ಒಂದ್ಸಲ ಏನಾದರೂ ಗುರುಗಳನ್ನು ಬಿಡ್ತಾರಾ ಇವರು. ಇಲ್ಲ, ಅನ್ವಯ ವ್ಯತಿರೇಕ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಗುರುಗಳನ್ನು ನಂಬಿದಾಗ ಅವರಿಗೆ ಒಳ್ಳೆಯದಾಗೋದು, ಗುರುಗಳನ್ನು ಸ್ವಲ್ಪ ಸ್ಮರಣೆ ಬಿಟ್ಟಾಗ ಅವರಿಗೆ ರಿವರ್ಸ್ ಎಫೆಕ್ಟ್ ಆಗ್ಬೋದು. ತಕ್ಷಣ ಅವರು ಸ್ಮರಿಸಿಕೊಂಡು ಅಯ್ಯೋಯ್ಯೋ ಇವತ್ತು ನಾನು ಹೀಗೆ ಮಾಡಿದೆ ಅಂತ. ಇದು ಸತ್ಯಾಭಿನವ ತೀರ್ಥರ ಜೀವನದಲ್ಲಿ ಹತ್ತಾರು ಹತ್ತಾರು ಬಾರಿಯಾಗಿದೆ. ಇದು ಆದದ್ದು ಯಾಕೆ ಅಂದರೆ ದೇವರು ನಮಗೆ ನಿಮಗೆ ವಿಶ್ವಾಸವನ್ನು ತರಿಸೋ ಸಲುವಾಗಿ. ಇವರು ಸತ್ಯಾಭಿನವನಿಗೆ ಆಶ್ರಮವನ್ನು ಕೊಟ್ಟಾದ ಮೇಲೆ ಸತ್ಯನಾಥ ತೀರ್ಥರು ಪೂರ್ಣ ಅನುಗ್ರಹ ಮಾಡಿದ್ದಾರೆ. ಸಂಚಾರ ಪರಿಕ್ರಮದಲ್ಲಿ ಎಲ್ಲ ಕಡೆ ಓಡಾಡಿದ್ದಾರೆ ಪುಣ್ಯಾತ್ಮರು. ಅವತ್ತಿನ ಕಾಲದಲ್ಲಿ ಸಂಚಾರ ಮಾಡುವುದೇ ತುಂಬ ಕಷ್ಟ ಇತ್ತು. ತುಂಬ ಗ್ರಂಥಗಳಲ್ಲಿ ಅವರ ಸಂಚಾರದ ಬಗ್ಗೆ ಹೇಳ್ತಾರೆ. ಯಾವುದೇ ಒಂದು ಯತಿಗಳ ಗ್ರಂಥಗಳಲ್ಲಿ ಅವರು ಆ ಊರಿಗೆ ಹೋದರು, ಈ ಊರಿಗೆ ಹೋದರು, ನಮಗೇನು ಅನ್ಸುತ್ತೆ ಇದೇನು ದೊಡ್ಡದ ಅಂತ. ಅವತ್ತಿನ ಕಾಲದಲ್ಲಿ ನೂರಾರು ಜನನ್ನ ಕಟ್ಟಿಕೊಂಡು ಕುದುರೆಯೋ ಆನೆಯೋ ಒಂಟೆಯೋ ಗಾಡಿಯೋ ಅದರ ಮೇಲೆ ಸಂಸ್ಥಾನ ಹೋಗೋದು ಅಂತಂದರೆ ದೊಡ್ಡ ಒಂದು ರಾಜನ ಸಂಸ್ಥಾನ ಬಂದಂತೆ. ಸತ್ಯಾಭಿನವರ ಕಾಲದಲ್ಲಿ ಪುನಃ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿದ್ರಂತಾರೆ. ಉತ್ತಮ ತೀರ್ಥ ಶ್ರೀಪಾದಂಗಳವರು ಮಾಡಿದ್ರು. ಕಾಲಪ್ರವಾಹದಲ್ಲಿ ಸ್ವಲ್ಪ ಕಡಿಮೆ ಆದಮೇಲೆ ಅದಕ್ಕೆ ಪುನಶ್ಚೈತನ್ಯವನ್ನು ಕೊಟ್ಟು ಆನೆ ಒಂಟೆ ಕುದುರೆ ಸತ್ಯಾಭಿನವ ತೀರ್ಥರು ಬರ್ತಾ ಇದ್ದಾರೆ ಅಂದರೆ ಒಂದು ದೊಡ್ಡ ರಾಜರ ಸಾಮ್ರಾಜ್ಯ ಬರ್ತಾ ಇದೆ ಅನ್ನುವಂತೆ ಭಾಸವಾಗ್ತಾ ಇತ್ತು. ಇಂತಹ ಮಹಾನುಭಾವರು ಇವರದು ಅನೇಕ ಮಹಿಮೆಗಳು. ಏನಾಗಿದೆ, ಇವರಿಗೆ ಸಂಚಾರಕ್ಕೆ ಕೊಟ್ಟು ಕಳಿಸಿದ್ರಂತೆ. ಇವರು ಸತ್ಯನಾಥರು ಇದ್ದಾಗೆ ಅಣು ಸಂಸ್ಥಾನ ಅಂತ ಒಂದು ಚಿಕ್ಕ ಸಂಸ್ಥಾನ, ಒಂದು ವ್ಯಾಸಮುಷ್ಟಿ ಹಾಗೂ ವಂಶರಾಮಚಂದ್ರ ದೇವರನ್ನು ಕೊಟ್ಟು ನೀವು ಸಂಚಾರ ಮಾಡಿಕೊಂಡು ಬನ್ನಿ, ಮುಖ್ಯವಾಗಿ ಮಧ್ವಮತ ಪ್ರಚಾರ ಆಗಬೇಕಲ್ಲ,
ಇವತ್ತು ಯೂಟ್ಯೂಬು ಮತ್ತೊಂದು ಮಗದೊಂದು ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಕೂತಲ್ಲೇ ಎಲ್ಲ ಸಿಗ್ತಾ ಇದೆ. ಈಗ 10 ವರ್ಷದ ಕೆಳಗೆ ಎಲ್ಲಿತ್ತು? ಏನೂ ಇರ್ತಿರಲಿಲ್ಲ, ತುಂಬ ಸಮಸ್ಯೆ ಇರೋದು. ಇನ್ನು 100 ವರ್ಷದ ಕೆಳಗಂತೂ ತುಂಬ ತುಂಬ ಸ್ವಾಮಿಗಳನ್ನು ನೋಡಿದೆ, ನೋಡೋದೇ ದೊಡ್ಡ ಭಾಗ್ಯ. ಹಳ್ಳಿಗಳಿಯಲ್ಲಿದ್ದವರು ಇಡೀ ಜೀವನದಲ್ಲಿ 3-4 ಬಾರಿ ಸ್ವಾಮಿಗಳಿಂದ ಮುದ್ರೆಯನ್ನು ತಗೊಳ್ಳೋರಂತೆ. ಇವತ್ತು ನಮ್ಮ ನಿಮ್ಮ ತುಂಬ ಸೌಭಾಗ್ಯ ಅಂದರೆ ಮೇಲಿಂದ ಮೇಲೆ ಭೇಟಿ ಆಗ್ತಾ ಇರ್ತಾರೆ, ಮೇಲಿಂದ ಮೇಲೆ ಸ್ವಾಮಿಗಳ ದರ್ಶನ, ಅವರ ಪ್ರಸಾದ ಸ್ವೀಕಾರ, ರಾಮದೇವರ ದರ್ಶನ ಇದೆಲ್ಲ ಸಾಧ್ಯ ಉಂಟು. ಸರಿ, ಇವರು ಒಂದು ವ್ಯಾಸಮುಷ್ಟಿಯನ್ನು ಹಾಗೂ ವಂಶರಾಮದೇವರನ್ನು ತೆಗೆದುಕೊಂಡು ಸಾಗರ ಸಂಗಮ ಅಂತ, ವೇಣುಸಾಗರ ಅಂತ, ವಸಿಷ್ಠ ಸಾಗರ ಅಂತ ಎರಡು, ವೇಣುಸಾಗರ ಅನ್ನೋ ಕಡೆ ಬಂದರಂತೆ. ಸಂಕಲ್ಪವನ್ನು ಮಾಡಿ ಸ್ನಾನ ಮಾಡಬೇಕು. ಸಾಗರದಲ್ಲಿ ಸಂಕಲ್ಪ ಮಾಡಬೇಕಾದ್ರೆ ಅಲ್ಲಿ ಬಿಲ್ಲು ಬಾಣ ಏನೇನು ಬರೆಸ್ತಾರೆ, ಕೆಲವೆಲ್ಲ ಒಂದು ಬೇರೆ ರೀತಿಯ ಸಂಕಲ್ಪ ಉಂಟು. ಅಲ್ಲಿ ಯಾವ 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 ಸಂಕಲ್ಪ ಮಾಡಿಸೋರು ಇಲ್ಲ. ಸತ್ಯಭೇನವರಿಗೆ ಅಯ್ಯೋ ಹೇ, ಯಾಕೆ ಹೀಗಾಯಿತು? ಗುರುಗಳನ್ನು ನೆನೆದ ಕೂಡಲೇ ಒಬ್ಬ ಬ್ರಾಹ್ಮಣ ಬಂದರಂತೆ, ಸ್ವಾಮಿ ಸಂಕಲ್ಪ ಬೇಕಾ? ನಾನು ಹೇಳಬಹುದಾ? ಅಪ್ಪ, ಅದಕ್ಕೆ ಕಾಯ್ತಾ ಇದ್ದೆ, ಹೇಳು. ಅತೀ ಸುಂದರವಾಗಿ, ಅತೀ ಸುಸ್ಪಷ್ಟವಾಗಿ ಸಂಕಲ್ಪವನ್ನು ಹೇಳಿದರು. ಹೇಳಿ ಆದಮೇಲೆ ಸ್ನಾನ ಎಲ್ಲ ಮುಗಿಸಿದ ಮೇಲೆ ದಕ್ಷಿಣೆ ಕೊಡೋದು ಅಂತ ಗುರುಗಳು ಇದ್ರಂತೆ. ಸ್ನಾನ ಎಲ್ಲ ಆಯಿತು, ತುಂಬ ಆನಂದ ಆಯಿತು. ಅವತ್ತು ಆ ಸ್ಫುಟತರವಾದ ಆ ಸಂಕಲ್ಪದ ಉಚ್ಚಾರಣೆಯನ್ನು ಕೇಳಿ ಗುರುಗಳು ಶಿಷ್ಯರಿಗೆ ಹೇಳಿದರು, ಆಚಾರ್ಯನ ಕರೆದುಕೊಂಡು ಬನ್ನಿ. ಎಲ್ಲಿ ಹುಡುಕೋದರೂ ಅವರು ಸಿಗಲೇ ಇಲ್ಲ. ಮಹಾನುಭಾವರು, ಸತ್ಯಾಭಿನವರು, ಸೂಚನೆ ಆಯಿತು. ನಿಮ್ಮ ತವಕವನ್ನು ನೋಡಿ ದೇವರೇ ಆ ರೂಪದಲ್ಲಿ ಬಂದಿದ್ದ, ಅವನೇ ಸಂಕಲ್ಪವನ್ನು ಹೇಳಿ ಹೋದ ಅಂದರೆ ಏನು, ಎಂಥ ಭಾಗ್ಯರಿ! ಸರ್ವೋತ್ತಮನಾದ ದೇವರು ಸಂಕಲ್ಪವನ್ನು ಮಾಡಿಸಿ ಸ್ನಾನವನ್ನು ಮಾಡಿಸಿದ. ಯದ್ಯಪಿ ನಾವು ಇದನ್ನೇ ಅನುಸಂಧಾನ ಮಾಡಬೇಕು, ಆಚಾರ್ಯರು ಸಂಕಲ್ಪವನ್ನು ಹೇಳಿದರು, ಆಚಾರ್ಯರ ಬಾಯಿಯಲ್ಲಿ ನಿಂತು ಸಂಕಲ್ಪವನ್ನು ಮಾಡುವಂತೆ ಪ್ರೇರಣೆ ಮಾಡಿ ನಾಲಿಗೆ ನುಲಿಯುವಂತೆ ಮಾಡಿದವನು ದೇವರೇ ಅಲ್ವಾ? ಯೋಂತ ಪ್ರವಿಶ್ಯ ಮಮಮಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತಿ. ಆದರೆ ನಾವು ಆಚಾರ್ಯರ ಮುಖಾಂತರ ಮಾಡಿಸಿಕೊಂಡಾಗ ಅಲ್ಲಿ ಮಾಧ್ಯಮ ಇದೆ, ಆಚಾರ್ಯರು ಸ್ವಯಂ ದೇವರೇ ಆಚಾರ್ಯರ ರೂಪದಲ್ಲಿ ಬಂದು ಸಂಕಲ್ಪವನ್ನು ಮಾಡಿ ಇವರಿಗೆ ಸ್ನಾನ ಮಾಡಿಸಿದ ಅಂದರೆ ಇನ್ನೆಂಥ ಪುಣ್ಯಾತ್ಮರು! ಇದೆಲ್ಲ ಗುರುಭಕ್ತಿಯ ಫಲ. ವಸಿಷ್ಠ ಸಾಗರ ಅಂತ ಅಲ್ಲಿ ಬಂದಿದ್ದಾರೆ, ತುಂಬ ಉಪ್ಪು ನೀರು, ರಾಮದೇವರ ಪೂಜೆ ಆಗಬೇಕು, ಸಂಸ್ಥಾನದಲ್ಲಿದ್ದವ್ರಿಗೆಲ್ಲ ಊಟ ತಿಂಡಿ ಆಗಬೇಕು. ಗುರುಗಳನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ ಈ ಉಪ್ಪು ನೀರಲ್ಲಿ ಏನು ಬೈಯೋದಿಲ್ಲ, ಇದನ್ನು ತಿಂದವರು ನಮ್ಮನ್ನು ಚೆನ್ನಾಗಿ ಬೈತಾರೆ ಅಂತ. ಗುರುಗಳು ಅಂದರು, ಇಲ್ಲ ರಾಮದೇವರಿದ್ದಾರೆ, ನೀವೇನು ಕಾಳಜಿ ಮಾಡಬೇಡ್ರಿ. ಅದೇನು ಮಾಡಿದರು ಏನು, ಆ ಉಪ್ಪು ನೀರಿನ ಒಂದು ಸೋರ್ಸ್ ಏನಿತ್ತಲ್ಲ ಅಲ್ಲಿಗೆ ಅಭಿಮಂತ್ರಣ ಮಾಡಿ ಪ್ರಾರ್ಥನೆ ಮಾಡಿ ನೀರನ್ನು ಮಂತ್ರಾಕ್ಷತೆ ಏನು ಹಾಕಿದ್ರು, ಸಿಹಿ ನೀರಾಯಿತು. ಇದಲ್ಲದೆ 4 ಬಾವಿಗಳನ್ನು ನಿರ್ಮಾಣ ಮಾಡಿದ್ರಂತೆ ವಸಿಷ್ಠ ಸಾಗರ ಅನ್ನೋ ಕಡೆ. ಇಂಥ ಮಹಾನುಭಾವರು. ಇದಾದ ಮೇಲೆ ಈ ಪುಣ್ಯಾತ್ಮರಿಗೆ 3 ಜನ ಶಿಷ್ಯರು, ಸತ್ಯಾಭಿನವ ತೀರ್ಥರಿಗೆ ಸತ್ಯಾಧೀಶರು ಅಂತ ಒಬ್ಬರು, ಜಗನ್ನಾಥಾಚಾರ್ಯರು, ವಡ್ಡಿ ಜಗನ್ನಾಥಾಚಾರ್ಯರು ಅಂತ ಬಹಳ ದೊಡ್ಡ ವಿದ್ವಾಂಸರು. ಅವರು ವಿಶೇಷವಾಗಿ ಆಂಧ್ರ ಪ್ರದೇಶದಲ್ಲಿ ಇದ್ದವರು, ಆಂಧ್ರ ಪ್ರದೇಶ ಸುತ್ತಮುತ್ತ ಓಡಾಡಿ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಮಠಕ್ಕೆ ಬಂದ ಕಾಣಿಕೆಯನ್ನೆಲ್ಲ 40,000 ಆ ಕಾಲದ ನಾಣ್ಯಗಳನ್ನು ತಂದು ಹಾಕಿದ್ರಂತೆ, ಬಂಗಾರದ ನಾಣ್ಯಗಳನ್ನು. ಏನು ಸತ್ಯಾಭಿನವರ ದಾರ್ಯ, ದಾನ, ಔದಾರ್ಯ! ಅಷ್ಟನ್ನೂ ದಾನ ಮಾಡಿ ಕೃಷ್ಣಾರ್ಪಣ ಅಂದ್ಬಿಟ್ಟಂತೆ, ಒಂದು ಸ್ವಲ್ಪವೂ ಇಟ್ಕೊಳ್ಳಿ, ಇಂಥ ಔದಾರ್ಯ! ಆದರೆ ಅವರು ತುಂಬ ದಿನ ಇರಲಿಲ್ಲ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅದಾದ ನಂತರದಲ್ಲಿ ಸತ್ಯಾದಿ ರಾಜರು ಅಂಥೇಳಿ ಮತ್ತೊಬ್ಬ ಶಿಷ್ಯರು, ಅವರು ಅನೇಕ ಬಾರಿ ಕನಕಾಭಿಷೇಕವನ್ನು ಸತ್ಯಾಭಿನವರಿಗೆ ಮಾಡಿದ್ರಂತೆ. ಅವರು ಇವರ ಕಣ್ಣ ಮುಂದೆ ವೃಂದಾವನಸ್ಥರಾದ ಮೇಲೆ ಪೀಠವನ್ನು ಮುಂದೆ ವರಿಸಿದಂತಹ ಪೀಠಾಧಿಪತಿಗಳು ಅಂದರೆ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಕೋಲ್ಪುರ್ ಅನ್ನೋ ಕಡೆ ಅವರ ವೃಂದಾವನ ಇದೆ ಸತ್ಯಪೂರ್ಣ ತೀರ್ಥರದು. ಬಹಳ ದೊಡ್ಡ ವ್ಯಕ್ತಿತ್ವ ಅವರದು. ಇವರೆಲ್ಲ ವಿಶೇಷವಾಗಿ ಏನು ದೇವರ ವಿಚಿತ್ರ ವ್ಯಾಪಾರ, ಒಮ್ಮೆ ರಾಮೇಶ್ವರಕ್ಕೆ ಬಂದಿದ್ರಂತೆ ಸತ್ಯಾಭಿನವರು. ರಾಮೇಶ್ವರಕ್ಕೆ ಬಂದಾಗ ಅಲ್ಲಿ 16 ಬಾವಿಯಲ್ಲಿ ಸ್ನಾನ ಆಗಬೇಕು, ತುಂಬ ಸಮಯ ಹಿಡಿಯುತ್ತೆ, ಬಿಸಿಲಾಗಿ ಬಿಟ್ಟರೆ ಕಷ್ಟ ನಡೆದಾಡೋದು ಸ್ನಾನಾದಿಗಳು. ಒಬ್ಬರಾದರೆ ಸರಿ, ಮಠದ ಹಿಂದೆ 100 ಜನ ಬಂದಿರ್ತಾರೆ.
ಯಾರೋ ಅಂದರು ಸ್ವಾಮಿ ಬೇಗ ಹೊರಟು ಬಿಡುವ, 5 ಗಂಟೆಗೆ ಗಡಿಬಿಡಿ ಗಡಿಬಿಡಿ ಮಾಡಿದರು. ಸ್ವಾಮಿಗಳು ಬಂದಿದ್ದಾರೆ. ಆ ಸ್ವಾಮಿಗಳು ಬಂದರೆ ಅಲ್ಲಿ ದೇವಸ್ಥಾನವೇ ಕಾಣಿಸ್ತಾ ಇಲ್ಲಂತೆ ಸ್ವಾಮಿಗಳಿಗೆ. ಯಾಕೆ, ಏನು ಅಪಚಾರ ಆಗಿರ್ಬೋದು? ಸ್ವಲ್ಪ ಧ್ಯಾನಮಗ್ನರಾದಾಗ ನೆನಪಾಯಿತು. ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಗಡಿಬಿಡಿ ಮಾಡಿದ್ರು ಅಂತ ಬಂದೆ, ಗುರುಗಳ ಪಾದುಕ ನೋಡಲಿಲ್ಲ, ಸ್ವಾಮಿ ತಪ್ಪಾಯಿತು ಅಂತ ಮಠಕ್ಕೆ ಓಡಿ ಬಂದು ಪಾದುಕೆಯನ್ನು ದರ್ಶನ ಮಾಡಿದ ಕೂಡಲೇ ಎಲ್ಲವೂ ಸ್ವಚ್ಛವಾಗಿ ಕಾಣಿಸ್ತಾ ಇತ್ತು. ಅಂದರೆ ಗುರುಭಕ್ತಿಯನ್ನು ಮಾಡುವವರಿಗೆ ದೇವರು ಒಂದು ವೇಳೆ ಮಾಡದೇ ಇದ್ದರೆ ತಕ್ಷಣ ತಿದ್ದುತ್ತಾನೆ. ಈಗ ನಮಗೆ ನಿಮಗೆ ಅನ್ನಿಸ್ಬೋದು, ನಾವೇನು ಮಾಡಿದ್ರು ನಮಗೇನಾಗಲ್ಲ, ನಮ್ಮ ಸುದ್ದಿಗೆ ಬರುವುದಿಲ್ಲ ದೇವರು ಸತ್ಕೋ ಅಂತಾನೆ. ಮಹಾನುಭಾವರು ಒಮ್ಮೆ ಎರಡು ಬಾರಿ ಎಡವಿದಾಗ ಅವರನ್ನು ತಿದ್ದುತ್ತಾನೆ. ನಾವು ಸದಾ ಎಡುತ್ತಾನೆ ಇದ್ರೆ ನಾವು ಸುದ್ದಿಗೆ ದೇವರು ಬರುವುದಿಲ್ಲ, ಏನಾದರೂ ಮಾಡ್ಕೊತಾನೆ. ಇಂತಹ ಮಹಾನುಭಾವರು ಕೋಲ್ಪುರ್ ಅಂಥೇಳಿ ಸತ್ಯಪೂರ್ಣರ ವೃಂದಾವನ ನಂತರದಲ್ಲಿ ಆದದ್ದು. ಕೋಲ್ಪುರಿಗೆ ಬಂದಾಗ ಒಬ್ಬ ಗೃಹಸ್ಥರ ಮನೆಯಲ್ಲಿ ಪೂಜೆ, ಪೂಜೆಯನ್ನು ಮಾಡ್ತಾ ಇದ್ದಾರೆ. ನೈವೇದ್ಯದ ಸಂದರ್ಭದಲ್ಲಿ ಎಲ್ಲ ಹೊರಗೆ ಬನ್ನಿ ಅಂತ ಸ್ವಾಮಿಗಳು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬಲಸೇವೆಯವರು ಒಂದಿಬ್ಬರು ಮಾತ್ರ ಅಲ್ಲಿದ್ದಾರೆ. ಹೊರಗೆ ಮನೆಗೆ ಬೆಂಕಿ ಹತ್ತಿದೆ, ಗುಡುಸಲಿನ ಛಾವಣಿ. ಏನು ಮಾಡೋದು, ನೈವೇದ್ಯ ಆಗ್ತಾ ಇದೆ, ಬಾಗಿಲು ತೆಗೆಯೋ ಹಾಗಿಲ್ಲ, ಏನು ಮಾಡೋದು ಏನು ಮಾಡೋದು ಅಂದಾಗ ಅದೇ ತರಹ ಏನೋ ಅಂತೂ ಅವರಿಗೆ ತಿಳಿಯಿತು. ಏನು ಮಾಡೋದು, ಆದರೆ ಸತ್ಯಾಭಿನವರ ಮೇಲೆ ದೇವರ ಅನುಗ್ರಹ, ಯಾವ ಹನುಮಂತನಿಗೆ ಅನುಗ್ರಹ ಮಾಡಿದಂತಹ ಮೂಲರಾಮದೇವರನ್ನು ಪೂಜೆ ಮಾಡೋ ಪುಣ್ಯಾತ್ಮರು. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಹನುಮಂತ ದೇವರ ಬಾಲಕ್ಕೆ ಬೆಂಕಿ ಹಚ್ಚಿದ್ರಲ್ಲ, ಬಾಲಕ್ಕೇನಾಯಿತು? ಹನುಮಂತ ದೇವರೇ ಅಂತಾರೆ ಸೀತಮ್ಮನ ಮುಂದೆ. ಅಮ್ಮ, ಅತಿ ಸಮೀಪದಲ್ಲಿರುವ ಬೆಂಕಿ ನನ್ನ ಬಾಲವನ್ನೇ ಸುಟ್ಟಿಲ್ಲ ಅಂದರೆ ಸದಾ ರಾಮನ ಸ್ಮರಣೆ ಮಾಡುವ ನಿನ್ನನ್ನು ಸುಡುತ್ತೇನೆ. ಹೌದು, ಬಾಲ ಹೇಗಿದೆ? ಫ್ರಿಡ್ಜಲ್ಲಿಟ್ಟಾಗಿದೆಯೇ? ತಂಪಾಗಿದೆ. ರಾಮನ ಸ್ಮರಣೆ ಮಾಡಿದವರಿಗೆ ಹೀಗೆ ದೇವರು ತಂಪನ್ನು ಮಾಡ್ತಾನೆ. ಅಂಥ ಮೂಲರಾಮನನ್ನು ಮುಟ್ಟಿ ಪೂಜೆ ಮಾಡುವ ಸತ್ಯಾಭಿನವರಿಗೆ ತಕ್ಷಣ ದೇವರು ಸೂಚನೆಯನ್ನು ಮಾಡಿ ದೇವರನ್ನೆಲ್ಲ ಹೊರಗೆ ತಂದು ಬಿಟ್ಟರು. ಎಲ್ಲರನ್ನೂ ಹೊರಗೆ ಕಳಿಸಿ ಯಾವ ಅನಾಹುತ ಆಗದಂತೆ ತಡೆದಿದ್ದಾರೆ. ಅಂದರೆ ಗುರುಗಳನ್ನು ನಂಬಿದ್ದಕ್ಕೆ. ಈ ಎಲ್ಲ ಸಂದರ್ಭದಲ್ಲಿ ಅವರು ಮಾಡ್ತಾ ಇದ್ದದ್ದು ಒಂದೇ ಒಂದು ಜಪ ಅಂತ. ಒಮ್ಮೆ ಕಳ್ಳರು ಇವರ ಹತ್ತಿರ ಎಲ್ಲ ಕಿತ್ಕೋಬೇಕು ಅಂತ, ಎಲ್ಲ ಕಿತ್ಕೊಳ್ಬೇಕು ಅಂಥೇಳಿ ಒಂದು ಯಾವುದೋ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಾಗ ಇವರ ಹತ್ತಿರ ಎಲ್ಲ ಕಿತ್ಕೊಳ್ಬೇಕು ಅಂತ. ಆ ರಾತ್ರಿ ಕಾಲದಲ್ಲಿ ಕಳ್ಳರೆಲ್ಲ ಬಂದಿದ್ದಾರೆ. ಸತ್ಯನಾಥ ಅವರು ಸತ್ಯಾಭಿನವರಿಗೆ ಚಿಚ್ಚೋದು ಪಂಜು ಅಂತ, ಅಂದರೆ ಬೆಂಕಿಯನ್ನು ಹಿಡಿದುಕೊಂಡು ಹೋಗ್ತಾರಲ್ಲ ಅದು ಪಂಜು, ಅದನ್ನು ಅವರಿಗೆ ಅದರಿಂದ ಚಿಚ್ಚೋದು, ಸುಡಲಿ ಚಿಚ್ಚಿ ರಕ್ತ ಬರಲಿ. ಏನೂ ಇಲ್ಲ, ಅವರಿಗೆ ಇದ್ದ ಒಂದೇ ಒಂದು ಕವಚ ಯಾವುದು ಅಂದರೆ ಗುರುಸ್ಮರಣೆ ಅನ್ನುವ ಕವಚ. ಶ್ರೀ ಸತ್ಯನಾಥ ತೀರ್ಥ ಗುರುಭ್ಯೋ ನಮಃ, ಶ್ರೀ ಸತ್ಯನಾಥ ತೀರ್ಥ ಗುರುಭ್ಯೋ ನಮಃ, ನೀವು ನನ್ನನ್ನು ನೋಡ್ಕೊಳ್ಬೇಕು. ಏನು ವಿಚಿತ್ರ ಅಂದರೆ, ಚುಚ್ಚಿದ್ದು ಅವರಿಗೆ, ಬೆಚ್ಚಿ ಬಿದ್ದಿದ್ದು ಚುಚ್ಚಿದವರು, ಅವರಿಗೆ ಚುಚ್ಚಿದ್ರೆ ಇವರಿಗೆ ರಕ್ತ ಬರ್ತಾ ಇದೆ, ಇವರಿಗೆ ಬೆಂಕಿಯನ್ನು ತಗಲಿಸಿದ್ರೆ ಅವರಿಗೆಲ್ಲ ಮೈ ಉರಿತಾ ಇದೆ. ಓ, ಈ ಆಸಾಮಿ ಯಾರೋ ಮಾಯಾಮಂತ್ರ ಕಲ್ತಿರ್ಬೋದಪ್ಪೋ, ಓಡಿಬೇಡೋಣ. ಹೋಗುವ ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ಹಿಡ್ಕೊಂಡು ಹೋಗೋಣ, ಬೆಳ್ಳಿಯೋ ಬಂಗಾರವೋ. ಅದು ಅವರಿಗೆ ಮೊದಲೇ ಗೊತ್ತಾಗಿತ್ತು. ಸತ್ಯಾಭಿನವರನ್ನು ಇಳಿಸಿದಂತಹ ಮಂತ್ರಿ ಹೆಂಡತಿಗೆ ಅವರು ಆದಷ್ಟು ಬೆಳ್ಳಿ ಬಂಗಾರವನ್ನೆಲ್ಲ ತಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ರು. ಆದರೆ ಅವರು ತೆಗೆದುಕೊಂಡು ಹೋಗಿದ್ದೇನೆಂದರೆ ಒಂದು ಯಾವುದೋ ಶಾಟಿ ಗಂಟು, ಇನ್ನೂ ಯಾವುದೋ ಸಣ್ಣ ಪುಟ್ಟ ತಾಮ್ರದ ಪಾತ್ರೆ, ಒಂದು ಬೆಳ್ಳಿ ಬಂಗಾರದ ಪಾತ್ರೆಯೂ ರಾಮದೇವರ ಸತ್ತು ಅವರ ವಶ ಆಗಿಲ್ಲ. ಇದಕ್ಕೆ ಏನಿಲ್ಲ, ಕೇವಲ ಒಂದೇ ಒಂದು ಮಂತ್ರ ಏನು ಅಂದರೆ, ಸತ್ಯನಾಥ ತೀರ್ಥ ಗುರುಭ್ಯೋ ನಮಃ. ಏನೇ ಅಗ್ನಿಭಯ, ಚೋರಭಯ, ರಾಜಬಾಧೆ, ರಾಜರುಗಳುವ ಕಾಲದಲ್ಲಿ ಇರೋರು ವೈಷ್ಣವರೇ ಇರಬೇಕು ಅಂತ ಇರ್ತಿರ್ಲಿಲ್ಲ, ಯಾರ್ಯಾರೋ ಹಚ್ಚಿಕೊಡೋರು ತುಂಬ ಇರೋರು. ಯದ್ಯಪಿ ಇವರ ಕಾಲದಲ್ಲಿ ಈ ಪುಣ್ಯಾತ್ಮರು ಪಂಢರಪುರಕ್ಕೆ ಬಂದಿದ್ರಂತೆ. ಪಂಢರಪುರಕ್ಕೆ ಬಂದಾಗ ನಾರೋಭಾಸ್ಕರ ಅಂತ ಔರಂಗಜೇಬನ ಮಂತ್ರಿ, ಆ ನಾರೋಭಾಸ್ಕರ ಶ್ರೀಮಠದ ಶಿಷ್ಯ, ಉತ್ತರಾದಿ ಮಠದ ಶಿಷ್ಯ, ಅವನಿಗೆ ಬಹಳ ಆನಂದ ಆಯಿತು. ಯದ್ಯಪಿ ಪಂಢರಪುರದಿಂದ ಸ್ವಲ್ಪ ದೂರ ಇರುವಂತಹ ಬ್ರಹ್ಮಪುರಿ ಅನ್ನೋ ಕಡೆ ಇವನಿದ್ದ. ಗೆ ದೇವರ ಗುರುಗಳ ದರ್ಶನಕ್ಕೆ ನೀನು ಬರಬೇಕು ಅಂತ ಮಠದಿಂದ ಒಂದು ರಾಯಸ ಹೋಯಿತು, ಆಜ್ಞಾಪತ್ರ
ಏನೋ ಗುರುಗಳಲ್ಲಿ ಆವತ್ತಿನ ಕಾಲದ ವಿಶ್ವಾಸ, ಇದನ್ನೆಲ್ಲ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ನಾವು ಏನೇನೋ ಮಾತಾಡ್ತೇವೆ, ಸ್ವಾಮಿಗಳು ಹಾಗ್ಯಾಕೆ ಮಾಡಬಾರ್ದು, ಹೀಗ್ಯಾಕೆ ಮಾಡಬಾರ್ದು, ಹೀಗೆ ಮಾಡಬೋದಾಗಿತ್ತಲ್ಲ. ಗುರುಗಳ ಒಂದೇ ಒಂದು ಪತ್ರ ಬಂದರೆ ಆ ಪತ್ರವನ್ನು ಬಂಗಾರದ ತಟ್ಟೆಯಲ್ಲಿಟ್ಟು ತಲೆ ಮೇಲೆ ಇಟ್ಕೊಂಬಂದು ಅದನ್ನು ದೇವರ ಕಟ್ಟೆ ಮೇಲಿಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಆಮೇಲೆ ವಿಷಯ ಓದೋದು. ಗುರುಗಳು ಕಳಿಸ್ಯಾರೆ ಅಂದರೆ ಅದು ಗುರುಗಳ ವಾಣಿ, ಗುರುಗಳೇ ನಮ್ಮನೆಗೆ ಬಂದಿದ್ದಾರೆ ಅನ್ನುವಷ್ಟು ಆ ಪತ್ರದ ಮೇಲೆ ವಿಶ್ವಾಸ. ಅಷ್ಟು ವಿಶ್ವಾಸ ಮಾಡಿದ್ದಕ್ಕೆ ಹಳೇ ಜನ ಅಷ್ಟು ಚೆನ್ನಾಗಿದ್ದದ್ದು. ಇವತ್ತಿಗೂ ಗುರುಗಳ ಮೇಲೆ ಅದೇ ವಿಶ್ವಾಸವನ್ನು ಮಾಡಿದ್ದಾರೆ. ದೇವರ ರಕ್ಷಣೆಯನ್ನು ಮಾಡೇ ಮಾಡ್ತಾನೆ, ನಮಗೆ ಆ ವಿಶ್ವಾಸ ಇಲ್ಲ. ಮಾಡಿ ನೋಡಿ, ನಿಮ್ಮನ್ನು ದೇವರು ಚೆನ್ನಾಗಿಟ್ಟಿರ್ತಾನೆ. ಸರಿ, ನಂತರದಲ್ಲಿ ನೀನು ಬಂದು ದರ್ಶನವನ್ನು ಮಾಡಿಕೊಂಡು ಪ್ರಸಾದ ತೆಗೆದುಕೊಂಡು ಹೋಗು ಅಂದರು. ನಾರೋ ಭಾಸ್ಕರ ಬಂದರು, ಎಲ್ಲವನ್ನ ನೋಡಿದರು. ಅನೇಕ ಜನ ಅವರ ಸ್ನೇಹಿತರೆಲ್ಲ ಇದ್ದರು. ಅವ್ರು ಹೇಳಿದರಂತೆ, ಪರಂಪರಾಗತವಾಗಿ ಶ್ರೀಮದಾಚಾರ್ಯರಿಂದ ಬಂದ ಮಠ, ಅಪರೂಪವಾದಂತಹ ದೇವತಾ ಸನ್ನಿಧಾನ ಇರುವ ಅನೇಕ ಶಾಲಿಗ್ರಾಮಗಳು ಇದ್ದಾವೆ. ಒಂದು ಕೂರ್ಮ ಶಾಲಿಗ್ರಾಮ ಅಂತಿದೆ, ಅದಕ್ಕೆ ಅಭಿಷೇಕ ಮಾಡಿದಾಗ ಸುತ್ತತ್ತೆ. ಅವರು ಸುಮ್ಮನೆ ನಿಮ್ಮ ನಿಮ್ಮ ಸೆಂಟಿಮೆಂಟ್ಸು, ನಿಮ್ಮ ಗುರುಗಳ ಮೇಲೆ ತುಂಬ ವಿಶ್ವಾಸ, ಅಂಧಶ್ರದ್ಧೆ ಅಂತ ಅವರಿಗೆ. ಬನ್ನಿ ನೋಡಿ ಅಂದರು ನಾರೋ ಭಾಸ್ಕರ. ಬಂದಿದ್ದಾರೆ, ಅವತ್ತು ಅಭಿಷೇಕ ಮಾಡಿದಾಗ ಅದು ಸುತ್ತಿದ್ದು ನೋಡಿ ಸುಸ್ತಾಗ್ಬಿಟ್ರಿ ಅವರು. ಏನಿಷ್ಟು ಚೆನ್ನಾಗಿ ಸುತ್ತತ್ತೆ, ದೇವರ ಸನ್ನಿಧಾನ ಇರೋದಪ್ಪ. ಇದೆಲ್ಲ ನೋಡಿ ಸಹಜವಾಗಿ ಅಸೂಯೆ ಇರುತ್ತೆ ಎಲ್ಲ ಕಾಲದಲ್ಲಿ. ಒಬ್ಬ ವ್ಯಕ್ತಿ ತುಂಬ ತಪಸ್ಸಿನಿಂದ ಮೇಲಿದ್ದರೆ, ತಪಸ್ವಿ ಅಂತ ಗೌರವಿಸುವರು ಒಂದಿಷ್ಟು ಜನ ಆದರೆ, ಇವರು ಅಯೋಗ್ಯರು ಅಂತ ಅವರನ್ನು ಸಾಬೀತು ಮಾಡಬೇಕು ಅಂತ ಇನ್ನೊಂದು ಪಂಗಡ ಇದ್ದೇ ಇರುತ್ತೆ ಸಾರ್ವಕಾಲಿಕವಾಗಿ. ಶ್ರೀಮದಾಚಾರ್ಯರ ಕಾಲದಲ್ಲೇ ಶ್ರೀಮದಾಚಾರ್ಯರು ಸಮುದ್ರ ಸ್ಥಾನಕ್ಕೆ ಹೋದಾಗ ಬಿದ್ದರೆ ಏನು, ಮಜ್ಜಂತಂ ಪೃಥುಲಹರಿನ್ ನಿಗೂಢಮೂರ್ತಿಂ ಸಂಪೂರ್ಣ ಪ್ರಮತಿ ಮಸಜ್ಜನೋ ಜಹಾಸ ಯೋಲೋಕತ್ರಯ ವಿಜಯೀ ಗುರು ಪ್ರಸಿದ್ಧ ಸೋಯಂ ಪತತಿ ಲಘೂರ್ಮಿ ಲೀಲಯೇತಿ. ಜಗದ್ಗುರುಗಳು ಅಂತೇನೆ ಒಂದು ಸಮುದ್ರದ ಪುಟ್ಟ ಅಲೆಗೆ ಬಿದ್ದೋದರು. ಶ್ರೀಮದಾಚಾರ್ಯ ಅಂದರು, ಇವರು ನರಿಗಳು ಊಳಿಟ್ರೆ ಸಿಂಹಕ್ಕೆ ಭಯವೇ? ಏನಿಲ್ಲ, ಒಂದ್ಸಲಿ ನೋಡಿದ್ರು ಸಮುದ್ರವನ್ನು, ಸರೋವರಾಧಾಗಿಬಿಡ್ತು ಅಂತ ಸಮುದ್ರ ವಿಜಯದಲ್ಲಿ ಕೇಳ್ತೇವೆ. ಎಲ್ಲ ಕಾಲದಲ್ಲಿ ಅವರವರ ಅಯೋಗ್ಯರು ಸಾಧನೆಯನ್ನು ಮಾಡಿಕೊಳ್ಳಬೇಕು. ಅಯೋಗ್ಯರಿಗೆ ದೊಡ್ಡ ಸಾಧನೆ ಯಾವುದು ಅಂದರೆ ಗುರುಗಳನ್ನು ನಿಂದೆ ಮಾಡೋದು. ಸಂಬಂಧ ಇರುತ್ತೋ ಬಿಡತ್ತೋ ಚೆನ್ನಾಗಿ ಗುರುಗಳನ್ನು ನಿಂದೆ ಮಾಡಿ, ಅದರಲ್ಲೂ ಇವತ್ತಿನ ಮಾಧ್ಯಮ ಅಂತೂ ಇನ್ನೂ ಚೆನ್ನಾಗಿದೆ. ತಾನೊಬ್ಬ ಮಾಡೋದಲ್ಲದೆ ಕೋತಿ ತಾನು ಕೆಡೋದಲ್ಲದೆ ವನವನ್ನೆಲ್ಲ ಕೆಡಿಸ್ತು ಅಂಥೇಳಿ ತನಗೆ ಸಂಬಂಧಪಟ್ಟಿದೆಯೋ ಬಿಟ್ಟಿದೆಯೋ, ಸಾವಿರಾರು ಜನ ಅವರ ಬಗ್ಗೆ ಡೋಲಾಯಮಾನವಾಗುವಂತೆ ಹುಚ್ಚು ಹುಚ್ಚು ಮಾತಾಡೋದು. ಎಂದೂ ಮಾತಾಡಬಾರದು, ನಮ್ಮ ಸಿಲೆಬಸ್ ಅಲ್ಲ, ನಮ್ಮ ಸಿಲೆಬಸ್ ಅಲ್ಲ ಅದು. ಹಾಗಾಗಿ ಈ ಪುಣ್ಯಾತ್ಮರು ಮಾಡಿದ ಪವಾಡಗಳನ್ನೆಲ್ಲ ನೋಡಿ ಔರಂಗಜೇಬನಿಗೆ ಒಬ್ಬ ಚಾಡಿ ಹೇಳ್ದ. ಆ ಚಾಡಿ ಬುರುಕನಿಗೆ ಏನಾಗಿತ್ತು, ಅವನು ಮಠದಲ್ಲಿ ಏನೋ ತಪ್ಪನ್ನು ಮಾಡಿದ್ದ, ಆ ನಿಮಿತ್ತದಿಂದ ಅವನನ್ನು ಮಠದಿಂದ ಹೊರಗೆ ಹಾಕಿದ್ರು. ಅವನು ಇದನ್ನೇ ಕೆಟ್ಟದಾಗಿ ಬಳಸಿಕೊಂಡು, ಸ್ವಾಮಿ ನಿಮಗೆ ಬೇಕಾದಂತಹ ಒಬ್ಬ ವ್ಯಕ್ತಿ ಇದ್ದಾರೆ ರಾಜ ರಾಮರಾಯರು ಅಂತ, ಆ ರಾಜ ರಾಮರಾಯರಿಗೂ ನಿಮಗೂ ಆಗೋದಿಲ್ಲ, ಆ ರಾಜ ರಾಮರಾಯರ ಗುರುಗಳು ಇವರು, ಇವನು ಬಂದದ್ದೇ ಅವರನ್ನು ಗೆಲ್ಲಬೇಕು ಅಂತ. ಹಾಗಾದರೆ ಸ್ವಾಮಿಗಳನ್ನು ಅವರ ಆಸ್ತಿ ಪಾಸ್ತಿ ಎಲ್ಲ ಹೆಡೆಮುರಿ ಕಟ್ಟಿ ತೆಗೆದುಕೊಂಡು ಬನ್ನಿ ಅಂತ ಆರ್ಡರ್ ಮಾಡಿಬಿಟ್ರು. ಏನು ಮಾಡ್ತೀರಿ ಪಾಪ, ಒಬ್ಬ ಈ ಭಾಸ್ಕರ ಹೇಳುವ ಅಂತಂದರೆ, ನಾರೋ ಭಾಸ್ಕರ ಹೇಳುವ ಅಂತಂದರೆ ಅವನು ತುಂಬ ತುಂಬಿಬಿಟ್ಟಿಯಾನೆ. ಚಾಡಿಯನ್ನು ತುಂಬೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಹೇಗೆ ಹೇಳಿದ್ರೆ ಅವರ ತಲೆಯಲ್ಲಿ ಅದು ಬಾಧಕ ಜ್ಞಾನ ಬರುವುದೇ ಇಲ್ಲ ಅಂತ. ಸರಿ, ಆದರೆ ಅವನ ಹೆಂಡತಿಗೆ ಗೊತ್ತಾಯಿತು, ನಾರೋ ಭಾಸ್ಕರ ಅಂತ ಮಂತ್ರಿ ಇದ್ರಲ್ಲ ಅವರ ಹೆಂಡತಿಗೆ ಗೊತ್ತಾಗಿ ಬೇಹುಗಾರಿಕೆಯಿಂದ ತಕ್ಷಣ ಮಠಕ್ಕೆ ಸುದ್ದಿಯನ್ನು ತಿಳಿಸಿ ಮೊದಲು ದೇವರ ಪೆಟ್ಟಿಗೆಯನ್ನು ತಂದಿಟ್ಬಿಡಿ, ಸ್ವಾಮಿಗಳು ಅಲ್ಲಿರಲಿ. ಈ ಔರಂಗಜೇಬನ ಎಲ್ಲ ಸೈನಿಕರು ಬಂದು ಏನೇನೋ ಮಾಡಬೇಕು ಅಂತ ಹೋದಾಗ ಏನೇನೇನೇನೇನೇನೋ ಆಗಿಲ್ಲ. ಏನೋ ಮಾಡಲಿಕ್ಕೆ ಹೋಗ್ತಾರೆ, ಅವರಿಗೆ ತೊಂದರೆ ಆಗ್ತಾ ಇದೆ, ಅವರಿಗೆ ಮೈಕೈ ನೋವು, ಒದ್ದಾಡಿ ಹೋಗ್ತಾ ಇದ್ದಾರೆ, ಹೊಟ್ಟೆ ನೋವು, ಕಾಲು ನೋವು, ಕೈ ನೋವು, ಯಾಕೆ ಬಂತು ಗೊತ್ತಾಗ್ತಾ ಇಲ್ಲ. ಕಡೆಗೆ ನಾರೋ ಭಾಸ್ಕರ ಹೇಳ್ದ, ಬಹಳ ದೊಡ್ಡವರು, ಇವನು ಹೇಳ್ದ ಅಂತ ನೀನು ಅವನನ್ನು ತಿರಸ್ಕಾರ ಮಾಡಬಾರ್ದು. ಇಲ್ಲ ಇಲ್ಲ, ದಯಮಾಡಿ ದಯಮಾಡಿ ನಮ್ಮವ್ರಿಗೆಲ್ಲ ಆರೋಗ್ಯ ಆಗುವಂತೆ ಮಾಡು. ಹಾಂ, ನೀನು ಅವ್ರಿಗೇನು ಮಾಡೋದಿಲ್ಲ ಅಂತ ಅನ್ಕೋ, ಸರಿ ಹೋಗುತ್ತೆ. ಮತ್ತೆ ಇನ್ನೊಂದು, ಈಗ ಅಪಮಾನ ಅವಮರ್ಯಾದೆಯನ್ನು ಮಾಡಿರೋದ್ರಿಂದ ಆನೆ ಕುದುರೆ ಒಂಟೆ ಎಲ್ಲ ರಾಜಮರ್ಯಾದೆಯಿಂದ ಅವರನ್ನು ನೀನು ಬೀಳ್ಕೊಡ್ಬೇಕು ಅಂಥೇಳಿ, ನೀ ಬೇಕಾದ ಮಾಡ್ಕೊಂಬಾರಯ್ಯ, ನಿನಗೇ ಎಲ್ಲ ಕೊಟ್ಟಿದ್ದೇನೆ ಅಂಥೇಳಿ
ಮಾಡಿದ. ಹೀಗೆಲ್ಲ ಅವರ ಜೀವನದಲ್ಲಿ ನಡೆದದ್ದು ಬೇಕಾದಷ್ಟು. ಗೋದಾವರಿ ತೀರದಲ್ಲಿ ಧರ್ಮಪುರಿ ಅಂತ ಇದೆ, ಅಲ್ಲಿ ಸ್ವಾಮಿಗಳು ಮಲಗಿದಾಗ ಕತ್ತಲು ಆ ಕಾಲದಲ್ಲಿ ಯಾವುದೋ ಒಂದು ಇಲಿಯೋ ಹೆಗ್ಗಣವೋ ಕೈಯನ್ನು ಕಚ್ಚಿದೆ, ರಕ್ತ ಪೂರ್ಣ ಹೋಗಿಬಿಟ್ಟಿದೆ ದೇಹದಿಂದ, ಶಾಟಿಯೆಲ್ಲ ಒದ್ದೆ. ಸರಿ ನೋಡ್ತಾರೆ ಅವತ್ತಿನ ಮಂದ ಬೆಳಕಿನಲ್ಲಿ ಏನಿದು ಹೀಗಾಗಿದೆ. ಎಲ್ಲ ಶಿಷ್ಯರಿಗೆ ಹೆದೆ ಹೊಡೀತು. ಒಂದು ನಂಜು, ಅದು ವಿಷ ಏರಿದ್ರೆ ಕಷ್ಟ. ಇನ್ನೊಂದು ದೇಹದಲ್ಲಿ ರಕ್ತ ಕಡಿಮೆ ಆಗಿದೆ. ಸ್ವಾಮಿಗಳು ಇದಕ್ಕೆ ಚಿಕಿತ್ಸೆಯನ್ನಂತೂ ಮಾಡಲಿ ಅಂತ ವೈದ್ಯರನ್ನೆಲ್ಲ ಕರೆಸಿದ್ರು. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರೇ ಹೇಳದ್ರಂತೆ, ಔಷಧಿಯನ್ನು ಕೊಟ್ಟು ನೀವು ಗುಣ ಮಾಡ್ತೀರೋ ಹಾಗೆ ಮಾಡ್ತೀರೋ. ಸ್ವಾಮಿ ಔಷಧಿ ಕೊಡ್ತೀವಿ, ಭಾರಿ ಔಷಧಿ, ಹಾಗಾದರೆ ನೀವೇನು ನನ್ನನ್ನು ಮುಟ್ಟೋದೇ ಬೇಡ ಅನ್ನೋದು. ಮತ್ತು ಏನು ಮಾಡ್ಬೇಕು ಸ್ವಾಮಿ, ನೀವು ಔಷಧಿ ಕೊಡದೆ ಗುಣ ಮಾಡ್ತೀರಾ? ಅವರಂದ್ರೆ ಔಷಧಿ ಕೊಟ್ಟರೆ ಹೋಗೋದು ಕಷ್ಟ ಇದೆ, ಇನ್ನು ಔಷಧಿಯನ್ನು ಕೊಡದೆ ಆ ವೈದ್ಯಕೀಯ ನಮಗೆ ಗೊತ್ತಿಲ್ಲ ಸ್ವಾಮಿ, ತಪ್ಪು ತಿಳಿಬೇಡಿ, ನೀವು ಜಗತ್ತಿನ ಆಸ್ತಿ. ಇಲ್ಲ ಇಲ್ಲ ಬೇಡ ಅಂದರು. ಶಿಷ್ಯರಿಗೆ ಗಾಬರಿ, ದೊಡ್ಡ ಸ್ವತ್ತು ಸ್ವಾಮಿಗಳು, ಮಹಾ ತಪಸ್ವಿಗಳು, ಏನು ಯಾರ ಮಾತು ಕೇಳ್ತಾರೆ ಇವರು? ಅವತ್ತಿನ ಕಾಲದಲ್ಲಿ ಹಿರಿಯ ಒಬ್ಬ ವಿದ್ವಾಂಸರು ಮಠದಲ್ಲಿ ಇದ್ದರು, ಅವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ಅವರನ್ನು ಕರೆಸಿ ಇವರಿಗೆ ಹೇಳಿಸಿದ್ರು, ಸ್ವಾಮಿ ನಾನು ಸ್ವಾಮಿಗಳ ಕಾಲದಿಂದ ಇದ್ದೇನೆ, ನಿಮಗೆ ಆರ್ಡರ್ ಮಾಡ್ತೇನೆ ಅಂತಲ್ಲ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ದಯಮಾಡಿ ನಾ ನೀವು ಸಮಾಜದ ಸ್ವತ್ತು, ನೀವೇನಾದರೂ ಔಷಧಿಯನ್ನು ಮಾಡಿಕೊಳ್ಳಿ. ಏನು ಮಾಡ್ತೀರಿ? ಯಾವುದೋ ತೈಲವನ್ನು ಹಚ್ಚುತ್ತೇವೆ. ಹ್ಞೂ ಆಗಲಿ, ಹಚ್ಚಿ ಅಂದ್ರಂತೆ. ಪಾಪ ಎಲ್ಲರಿಗೂ ಸಮಾಧಾನ ಆಯಿತು. ಅಂತೂ ಸದ್ಯ ಸ್ವಾಮಿಗಳು ಒಬ್ಬರು ಮಾತಾದರೂ ಕೇಳಿದ್ರು, ಅವರೆಲ್ಲ ತೈಲವನ್ನು ಹಚ್ಚಿ ಒತ್ತಿ ಮಾಡಿ ಎಲ್ಲ ನೀವೆಲ್ಲ ಹೋಗಿ ಬನ್ನಿ ಅಂದರು ಸ್ವಾಮಿಗಳಿಗೆ. ಹೊರಟು ಬಂದರೂ ಒಂದಿಬ್ಬರು ಶಿಷ್ಯರನ್ನೇ ಇಲ್ಲೇ ಇರಿ ಅಂದಿದ್ರು. ಪಾಪ ಅಲ್ಲೇ ಇದ್ದರು. ಅವರು ಹೋದ ಮೇಲೆ ಸ್ವಾಮಿಗಳು ಹೇಳದಂತೆ, ಸೀಗೆಕಾಯಿ ಮಣ್ಣು ತೆಗೆದುಕೊಂಡು ಬಾ ಅಂತ. ಏನಂದರು? ಎಣ್ಣೆ ಹೋಗೋವರೆಗೂ ಚಲೋತ್ನ ಕೈ ತೊಳಿರಿ ಅಂದ್ರಂತೆ. ಯಾಕೆ ಸ್ವಾಮಿ ಅಂದರು? ಅವರು ಹಿರಿಯರು, ಹಿರಿಯ ಸ್ವಾಮಿಗಳ ಶಿಷ್ಯರು, ಅವರ ಮಾತನ್ನು ಉಲ್ಲಂಘನೆ ಮಾಡಿದರೆ ಸ್ವಾಮಿಗಳ ಮಾತನ್ನು ಉಲ್ಲಂಘನೆ ಮಾಡಿದಾಗತ್ತೆ, ಅದಕ್ಕೆ ನಾನು ಮಾಡಿಲ್ಲ. ಅಲ್ಲ, ನನ್ನ ಗುರುಗಳು ಇಷ್ಟು ಸಣ್ಣ ಸಮಸ್ಯೆಯನ್ನು ಬಗೆಹರಿಸಲ್ಲ ಅಂದರೆ ನಾನು ಗುರುಭಕ್ತಿ ಮಾಡಿ ಏನು ಪ್ರಯೋಜನ? ಅವಶ್ಯ ನಾಳೆ ಸರಿ ಹೋಗಿರುತ್ತೇನು. ಇಷ್ಟು ದಪ್ಪ ಭಾವ ಆಗಿದ್ದು ಬೆಳಗ್ಗೆ ಏಳುವುದರಲ್ಲಿ ಸರಿಯಾಗಿ ಇತ್ತು, ಮಾಮೂಲಿನಂತೆ ಇದ್ದನು. ಇಂತಹ ಗುರುಭಕ್ತಿಯನ್ನು ಮಾಡಿದಂತಹ ಮಹಾನುಭಾವರು ಸತ್ಯಾಭಿನವರು. ನಮಗನಿಸತ್ತೆ ಇವತ್ತು ಆ ಥರ ಯಾರಾದರೂ ಗುರುಭಕ್ತಿ ಮಾಡೋರಿದಾರ? ಜ್ವಲಂತ ನಿದರ್ಶನ ಅಂದರೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು. ಏನು ಅದ್ಭುತ ಗುರುಭಕ್ತಿಯನ್ನು ಮಾಡ್ತಾರೆ ಅಂದರೆ, ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಅಂತ ಗ್ರಂಥ, ಅದರಲ್ಲೇ ಬಂದಿರುವ ಈ ಎಲ್ಲ ಘಟನೆಗಳು, ಅದನ್ನು ಸ್ವಾಮಿಗಳು ಓದಿ ಇಷ್ಟು ಆನಂದ ಪಡ್ತಾರೆ, ಇಷ್ಟು ಆನಂದ ಪಡ್ತಾರೆ. ಇಂಥ ದೊಡ್ಡ ಅಸ್ತ್ರಶಸ್ತ್ರ ನಮ್ಮಲ್ಲಿ ಇದ್ದಾಗ ಗುರುಭಕ್ತಿಯನ್ನು ಮಾಡಿದರೆ ಎಲ್ಲ ಸಮಸ್ಯೆಗಳನ್ನು ಅವರು ಬಗೆಹರಿಸ್ತಾರೆ. ತೋ ಈ ಭಾರ ಸಮಾಹಿತ, ನಿಮ್ಮ ಮೇಲೆ ಭಾರ ಹಾಕಿದ್ದೀವಿ ಅಂತ ತಮ್ಮ ಗುರುಗಳಲ್ಲಿ ಅಚ್ಚಿನ್ನ ಅಚ್ಚಿನ್ನ ಭಕ್ತಿಯನ್ನು ಮಾಡ್ತಾರೆ. ನಾವು ಸತ್ಯಾಭಿನವರ ಕಾಲದಲ್ಲಿ ಇಲ್ಲ, ಅವರು ಸತ್ಯನಾಥರ ಮೇಲೆ ಮಾಡಿದ ಭಕ್ತಿ ನಮಗೆ ನೋಡಲಿಕ್ಕಾಗಿಲ್ಲ ಅಂತ ವ್ಯಥೆ ಪಡೋದೇ ಬೇಡ. ಸತ್ಯಾತ್ಮ ತೀರ್ಥರು ತಮ್ಮ ಗುರುಗಳಲ್ಲಿ ಮಾಡುವ ಭಕ್ತಿಯನ್ನು ನೋಡಿದರೆ ಸತ್ಯಾಭಿನವರನ್ನೇ ನೋಡಿದಂತೆ. ಅಂತಹ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ನಮಗೂ ನಿಮಗೂ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಸಂರಕ್ಷಣೆ ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಅವರ ಅಡಿದಾವರಗಳಲ್ಲಿ ಅರ್ಪಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.